ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತ ಇನ್ನುಳಿದವರ ಸಿದ್ಧಾಂತಕ್ಕಿಂತಲೂ ಎಷ್ಟು ಹಿರಿದಾದದ್ದು ಅಂತ ನಾವು ಗಮನಿಸುವುದಾದರೆ ನೋಡಿ, ದೇವರಿಗೆ ಯಾರು ಎಷ್ಟು ಗೌರವವನ್ನು ಸಲ್ಲಿಸ್ತಾರೋ ಅಷ್ಟು ಅವರ ಸಿದ್ಧಾಂತ ದೊಡ್ಡದು. ಒಬ್ಬ ವ್ಯಕ್ತಿ ದೊಡ್ಡವನಾಗ್ತಾನೆ ಅಂದರೆ ದೇವರಲ್ಲಿ ಎಷ್ಟು ಭಕ್ತಿ ಹೆಚ್ಚು ಮಾಡ್ತಾನೋ, ದೇವರ ಅನುಗ್ರಹ ಎಷ್ಟು ಪಡೆದಿದ್ದಾನೋ ಅದರ ಮೇಲೆ ಅವನು ದೊಡ್ಡವರು. ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ತಾರತಮ್ಯ ಹೇಳಬೇಕಾದರೆ ಯಾಕೆ ಲಕ್ಷ್ಮೀದೇವಿ ದೊಡ್ಡವಳು ಅಂದರೆ ಬೇರೆ ಏನು ಕಾರಣ ಹೇಳೋದಿಲ್ಲ, ದೇವರಲ್ಲಿ ಹೆಚ್ಚು ಭಕ್ತಿ ಮಾಡ್ತಾಳೆ ಅದಕ್ಕೆ ದೊಡ್ಡವಳು ಅಷ್ಟೇ. ಅವಳಿಗಿಂತಲೂ ಕಡಿಮೆ ಭಕ್ತಿ ಮಾಡ್ತಾರೆ ಬ್ರಹ್ಮದೇವರು, ಚಿಕ್ಕವರು. ಹಾಗಾದರೆ ದೇವರಲ್ಲಿ ಅತಿ ಹೆಚ್ಚು ಭಕ್ತಿಯನ್ನು ಮಾಡುವುದಕ್ಕೆ ದಾರಿ ತೋರಿದ ಸಿದ್ಧಾಂತ ಅದು ಬಹಳ ದೊಡ್ಡದು. ಹೇಗೆ ಭಗವಂತ ಪ್ರತಿಯೊಂದು ಜಗತ್ತಿನ ಕಣ ಕಣಗಳಲ್ಲಿದ್ದಾನೆ, ಪರಮಾಣುವಿನಲ್ಲಿಯೂ ಇದ್ದಾನೆ. ಇದನ್ನು ಅನೇಕವಾದಿಗಳು ಒಪ್ತಾರೆ, ದೇವರು ಸರ್ವತ್ರ ವ್ಯಾಪ್ತ ಅಂತ. ಆದರೆ ಪರಮಾಣು ಹೇಗಿದೆ ಅದನ್ನು ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿಕೊಟ್ರು. ಪರಮಾಣುವಿನಲ್ಲಿಯೂ ಅನಂತ ಭಾಗಗಳಿವೆ ಎನ್ನುವುದನ್ನು ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಪರಮಾಣು ಇದು ಕೊನೆಯದು. ಯತಃ ಪರಂ ಅಣುರ್ ನಾಸ್ತಿ ಸ ಪರಮಾಣು, ಯಾವುದಕ್ಕಿಂತ ಅಣುವಾದದ್ದು ಇನ್ನೊಂದಿಲ್ಲ ಅದು ಪರಮಾಣು ಅಂತ ಬೇರೆವಾದಿಗಳು ಹೇಳಿದರೆ ವೇದಗಳನ್ನು ಒಪ್ಪುವರು, ಶಾಸ್ತ್ರಗಳನ್ನು ಒಪ್ಪುವರು. ಶ್ರೀಮದಾಚಾರ್ಯರು ಹೇಳಿದರು ಅಲ್ಲ, ಪರಮಾಣುವಿನ ಒಳಗೂ ಅನಂತ ಭಾಗಗಳಿವೆ ಅಂತ ಹೇಳಿದರು. ಸರ್ವದಿಕ್ಷಪಿ ಸಂಬಂಧ, ಒಂದು ಪರಮಾಣುವಿಗೆ ಅನೇಕ ದಿಕ್ಕುಗಳಲ್ಲಿ ಬೇರೆ ಬೇರೆ ದ್ರವ್ಯಗಳ ಸಂಬಂಧವಾಗಬೇಕಾದರೆ ಹತ್ತು ದಿಕ್ಕುಗಳಲ್ಲಿರುವ ಹತ್ತು ದ್ರವ್ಯಗಳ ಸಂಬಂಧ ಆಗಬೇಕು ಅಂದರೆ ಮಿನಿಮಮ್ ಹತ್ತು ಭಾಗಗಳು ಅಂಶಗಳು ಇರಬೇಕು. ಆ ಹತ್ತು ಭಾಗಗಳನ್ನು ನಮಗೆ ಮಾಡಲಿಕ್ಕಾಗುವುದಿಲ್ಲ, ಆದರೆ ಮನಸ್ಸಿನಲ್ಲಿ ಆಲೋಚನೆ ಮಾಡಿದರೆ ಆ ಒಂದೊಂದು ಭಾಗಕ್ಕೂ ಮತ್ತೆ ಹತ್ತು ದಿಕ್ಕುಗಳ ಹತ್ತು ದಿಕ್ಕುಗಳಲ್ಲಿರುವ ದ್ರವ್ಯಗಳ ಸಂಬಂಧವಾದರೆ ಮತ್ತೆ ಹತ್ತು ಭಾಗಗಳು. ಹೀಗೆ ಬುದ್ಧಿಯಿಂದ ಆಲೋಚನೆ ಮಾಡ್ತಾ ಹೋದರೆ ಪ್ರತಿಯೊಂದು ಪರಮಾಣುಗಳಲ್ಲಿಯೂ ಅನಂತ ಭಾಗಗಳಿವೆ ಅಂತನ್ನುವ ಅತ್ಯಂತ ವೈಜ್ಞಾನಿಕವಾದ ಸತ್ಯವಾದದ್ದ ತತ್ವವನ್ನು ನಿರೂಪಣೆ ಮಾಡಿದ ಮಹಾನುಭಾವರು ಶಿವಾನಂದ ತೀರ್ಥ ಭಗವತ್ಪಾದಾಚಾರ್ಯ. ಶುಷ್ಕ ತರ್ಕದ ಖಂಡನೆಯನ್ನು ಮಾಡುವ ಭರದಲ್ಲಿ ತಾರ್ಕಿಕವಾದ ಬುದ್ಧಿಯನ್ನು ಓಡಿಸಿ ಏನೋ ಒಂದನ್ನು ಹೇಳಿದ್ದು ಮಾತ್ರ ಅಲ್ಲ, ಭಗವತ್ತತ್ವದ ವೈಭವವನ್ನು ತಿಳಿಸುವುದಕ್ಕೆ ಶ್ರೀಮದಾಚಾರ್ಯರು ಕೊಟ್ಟ ಕೊಡುಗೆ ಎಷ್ಟು ದೊಡ್ಡದು ನೋಡಿಕೊಳ್ಳಿ. ಅಂದರೆ ಪರಮಾಣುವಿನಲ್ಲಿ ಭಗವಂತ ಇದ್ದಾನೆ ಅಂತ ಬೇರೆವಾದಿಗಳು ಹೇಳಿದರೆ ಎಷ್ಟು ಪರಮಾತ್ಮ ಇದ್ದಾನೆ? ಒಂದು ಪರಮಾಣುವಿನಲ್ಲಿ ಅಂತರ್ಯಾಮಿಯಾಗಿ ಒಬ್ಬ ಪರಮಾತ್ಮ ಇದ್ದಾನೆ ಅಂತ ಹೇಳಿದರೆ ಅದೇ ಪರಮಾಣುವಿನ ಸ್ಥಳದಲ್ಲಿ ಪರಮಾಣುವಿನೊಳಗಿನ ಅನಂತ ಭಾಗಗಳಲ್ಲಿಯೂ ನಿಯಾಮಕನಾಗಿ ಅನಂತ ರೂಪಗಳಿಂದ ಭಗವಂತನಿದ್ದಾನೆ ಅಂತ ತಿಳಿಸಿದವರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ಹಾಗಾದರೆ ವ್ಯತ್ಯಾಸ ಎಷ್ಟಾಯಿತು ಬೇರೆ ಸಿದ್ಧಾಂತಕ್ಕೆ? ಶ್ರೀಮದಾಚಾರ್ಯರ ಸಿದ್ಧಾಂತಕ್ಕೆ ಅನಂತ ವ್ಯತ್ಯಾಸ ಬಂತು. ಸ್ವಲ್ಪ ಅಲ್ಪ ಅಲ್ಲ, ದೇವರಲ್ಲಿ ಮಹಿಮೆಯನ್ನು ತಿಳಿಸುವುದರಿಂದಲೇ ಸಿದ್ಧಾಂತಗಳ ಮಹಿಮೆ ಇರೋದಾದರೆ ದೇವರನ್ನು ಒಂದೊಂದು ಪರಮಾಣುವಿನಲ್ಲಿ ಒಬ್ಬೊಬ್ಬ ಇದ್ದಾನೆ ಅಂತ ಮತ್ತೊಬ್ಬರು ಹೇಳಿದರೆ ಒಂದೊಂದು ಪರಮಾಣುವಿನಲ್ಲಿ ಅನಂತ ಭಗವಂತನ ರೂಪಗಳಿವೆ ಅಂತ ಕೊಂಡಾಡಿದ ಶ್ರೀಮದಾಚಾರ್ಯರ ಸಿದ್ಧಾಂತ ಪರಮಾತ್ಮನ ಅನಂತ ಮಹಿಮೆಯನ್ನು ತಿಳಿಸಿ ಅನಂತ ಭಕ್ತಿ ಬರುವಂತೆ ಮಾಡಿದ್ದಕ್ಕೆ, ಅದರಿಂದ ದೇವರ ಅನಂತ ಅನುಗ್ರಹ ನಮ್ಮ ಮೇಲೆ ಆಗುವಂತೆ ಮಾಡಿದ್ದಕ್ಕೆ, ಉಳಿದ ಸಿದ್ಧಾಂತಗಳಿಗಿಂತಲೂ ಶ್ರೀಮದಾಚಾರ್ಯರ ಸಿದ್ಧಾಂತ ಅನಂತಪಟ್ಟು ಹಿರಿದಾದದ್ದು ಎಂಬುದಾಗಿ ನಾವು ತಿಳಿಯಬೇಕಾಗುತ್ತೆ. ಇಷ್ಟು ಅನಂತಪಟ್ಟು ಹಿರಿದಾಗಬೇಕಾದ ಅವಕಾಶ ಇದ್ದಾಗಲೂ ಅದನ್ನು ಮಾಡದಂತೆ ಅಂತಹ ಅಧಃಪತನಕ್ಕೆ ಕರೆದುಕೊಂಡು ಒಯ್ದದ್ದಕ್ಕೇನೆ ಅನಂತ ದೋಷ ದುಷ್ಟಂಚ ಹೇಯಂ ಮಾಯಾಮತಂ ಶುಭೈ. ಇಂತಹ ಅನಂತನಾದ ಭಗವಂತನ ಬಗ್ಗೆ ಏನು ಸರಿಯಾಗಿ ಹೇಳಬೇಕಾಗಿತ್ತೋ ಅದನ್ನು ಹೇಳದೆ ದೋಷವನ್ನು ತಂದುಕೊಂಡದ್ದಕ್ಕೆ, ಅನಂತನ ಬಗ್ಗೆ ಸರಿಯಾಗಿ ಹೇಳದೆ ದೋಷಗಳನ್ನು ತನ್ನ ಸಿದ್ಧಾಂತಗಳಲ್ಲಿ ತುಂಬಿಕೊಂಡದ್ದಕ್ಕೆ ಅನಂತ ದೋಷ ದುಷ್ಟಂಚ ಹೇಯಂ ಮಾಯಾಮತಂ ಶುಭೈಹಿ ಎಂಬುದಾಗಿ. ಮಾಯಾಮತ ಅಂದರೆ ಮಾಯಾವಾದಿಗಳ ಮತ ಮಾತ್ರ ಅಲ್ಲ, ಮಾಯಾ ಅಂದರೆ ಅಜ್ಞಾನ. ಅಜ್ಞಾನದಿಂದಾಗಿ ಹೊರಟಂತಹ ಅನೇಕ ಮತಗಳಿವೆ, ಆ ಎಲ್ಲ ಮತಗಳಲ್ಲಿಯೂ ಈ ತರಹದ ದೋಷಗಳಿವೆ. ಶ್ರೀಮದಾಚಾರ್ಯರ ಸಿದ್ಧಾಂತದಲ್ಲಿ ಅಂತಹ ಅದ್ಭುತವಾದ ವೈಶಿಷ್ಟ್ಯವಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಇದು